ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ಸಂಡೆ, ಸಂಡೆ ಮಾರ್ನಿಂಗ್ ಮಾರ್ನಿಂಗ್ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನು ಅಂತ ಕೇಳಿ, ಇವತ್ತೇನು ಮಾಡ್ತಾ ಇದ್ದೀನಿ? ಮಸಾಲೆ ದೋಸೆ, ಆಮೇಲೆ ಅದ್ರ ಜೊತೆಗೆ ಆಲೂಗಡ್ಡೆ ಭಾಜಿ, ಆಮೇಲೆ ಇದು ಬೆಳ್ಳುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದಕ್ಕೆ ದೋಸೆಗೆ ಹಾಕುವಂಥ ಚಟ್ನಿ ಬರೀ ಖಾರ ಮತ್ತು ಇದು ಏನು ಕಾಯಿ ಹಾಕಿರ್ತಾರೆ, ಬಟ್ ನಾನು ಬೆಳ್ಳುಳ್ಳಿನೂ ಹಾಕ್ತೀನಿ. ಯಾಕಂದರೆ ನಮಗೆ ಬೇರೆ ಟೈಮಲ್ಲಿ ಅದನ್ನು ತಿನ್ನೋಕ್ಕೂ ಆಗುತ್ತೆ, ಇಲ್ಲ ದೋಸೆ ಜೊತೆ ಹೀಗೇನೆ ಹಚ್ಕೊಂಡು ತಿನ್ನೋಕ್ಕಾಗತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅಂದರೆ ಗ್ಯಾಸ್ಟ್ರಿಕ್ಕೂ ಆಗಲ್ಲ ನಿಮಗೆ, ಅದಕ್ಕೆ ಬೆಳ್ಳುಳ್ಳಿನೂ ಕೂಡ ಇದು ಗಾರ್ಲಿಕ್ ಕೂಡ ಹಾಕ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಜಿಂಜರ್, ಇದಕ್ಕೆ ಯಾವುದಕ್ಕೆ ಆಲೂಗಡ್ಡೆಗೆ ಜಿಂಜರ್ ಅವೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಸೊ ನೋಡೋಣ ಬನ್ನಿ. ಮತ್ತು ಇವತ್ತಿನ ಸಮಾಚಾರ ಏನು? ನನ್ನ ವಿನ್ಯಾಸ ಅಡುಗೆ ಮನೆ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ನಾನು ಇವತ್ತು ಮುಖ ತೋರಿಸಿದ್ದೀನಿ, ಯಾಕಂದರೆ ಇವತ್ತೇನು ಅಂತ ಅರ್ಜೆಂಟ್ ಇಲ್ಲ ನನಗೆ, ನಿಧಾನಕ್ಕೆ ಮಾಡ್ಕೋಬೋದು ಸ್ವಲ್ಪ, ಅದಕ್ಕೋಸ್ಕರ. ಸೊ ಬನ್ನಿ, ನಾನು ಆಲೂಗಡ್ಡೆ ಇದಕ್ಕೆ ಪಲ್ಯಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಬಿಡ್ತೀನಿ. ನಾನು ಲಾಸ್ಟ್ ಟೈಮ್ ಒಂದು ಸತಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಕರೆಕ್ಟಾಗಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರಲಿಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಇನ್ನೊಂದು ಸತಿ ಕರೆಕ್ಟಾಗಿ ನೋಡ್ಕೊಂಬಿಡಿ ಎಲ್ಲನ. ಸೊ ಫ್ರೆಂಡ್ಸ್ ನೋಡಿ, ಇದಕ್ಕೆ ಆಲೂಗಡ್ಡೆ ಪಲ್ಯಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಒಂದು ದೊಡ್ಡ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದಿಲ್ಲ ಅಂದರೆ ಎರಡು ಕೂಡ ಹಾಕ್ಬೋದು, ಈರುಳ್ಳಿ ಎಷ್ಟು ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಒಂದು 5-6 ಹಸಿಮೆಣ್ಸು ತೊಗೊಂಡಿದ್ದೀನಿ. ಈ ಹಸಿಮೆಣ್ಸು ಗ್ರೀನ್ ಕಲರ್ ಇರೋದಕ್ಕೆ ಸ್ವಲ್ಪ ಖಾರ ತುಂಬ ಇರ್ಬೋದು ಅಂತ ಅನಿಸುತ್ತೆ ನನಗೆ, ಯಾಕಂದರೆ ಇದೆಲ್ಲ ನಮ್ಮೂರ ಕಡೆ ಹಂಗೆ ಇರ್ತಾ ಇದ್ವು. ಅದಕ್ಕೋಸ್ಕರ ನಾನು ಯಾವತ್ತೂ ಇದನ್ನು ಯೂಸ್ ಮಾಡಿಲ್ಲ, ನಿನ್ನೆ ತೊಗೊಂಬಂದಿದ್ರು, ಅದು ತುಂಬಾ ಖಾರ ಇದ್ದಂಗಿದೆ. ಆಮೇಲೆ ಇದು ಒಂದು ಟೊಮ್ಯಾಟೊ, ಟೊಮ್ಯಾಟೊನು ಹಾಕಿದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕೆಲವರು ಹೋಟ್ಲಲ್ಲೆಲ್ಲ ಮಾಡೋರು ಟೊಮ್ಯಾಟೊ ಹಾಕಲ್ಲ, ಬಟ್ ನಾನು ಟೊಮ್ಯಾಟೊ ಯಾವಾಗಲೂ ಹಾಕ್ತೀನಿ, ಚೆನ್ನಾಗಿರುತ್ತೆ. ಟೊಮೆಟೊನ ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಕೊಂಬಿಡಿ. ಓಕೆ, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಒಂದೊಂದು ಟೀ ಸ್ಪೂನು ಅಥವಾ 1 ಟೇಬಲ್ ಸ್ಪೂನು, ನಿಮ್ಗೆ ಎಷ್ಟು ಆಗುತ್ತೆ ಗೊತ್ತಿರುತ್ತಲ್ವಾ ಅಂದಾಜಲ್ಲಿ, ಆಮೇಲೆ ಹಾಕ್ಕೋಬೋದು. ಆಮೇಲೆ ಇದು ಅರಿಶಿನದ ಪುಡಿ. ಸೊ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನದ ಪುಡಿ. ಓಕೆ, ಉಪ್ಪು ಆಮೇಲೆ ಹಾಕ್ಕೊಳ್ಳಿ. ಆಮೇಲೆ ನಾನು ಆಲೂಗಡ್ಡೆಯನ್ನು ರಾತ್ರಿನೇ ಬೇಯಿಸಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಅದನ್ನು ನಾನು ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿಕೊಂಡು ಹಾಕ್ಕೋತೀನಿ. ಓಕೆ, ಆಮೇಲೆ ಇದು ನಿಮಗೆ ಚಟ್ನಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು. ಇದು ಕಾಯಿತುರಿ, ಕಾಯಿತುರಿ ಒಂದು ಅರ್ಧ ಕಾಯಲ್ಲಿ ಅರ್ಧ ಹಾಕಿದ್ದೀನಿ. ಆಮೇಲೆ ಒಂದು 8-10 ಬೆಳ್ಳುಳ್ಳಿ ಎಸಳುಗಳು, ಆಮೇಲೆ ಒಂದು ಸ್ವಲ್ಪ ಕಡಲೆಪಾಪು. ಓಕೆ, ಸೊ ಇಷ್ಟು ಐಟಮ್ಸ್ ಆಗುತ್ತೆ. ಇವಾಗ ಮುಂದೆ ಇದು ಆಲೂಗಡ್ಡೆ ಪಲ್ಯನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ. ಸೊ ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನ್, 3 ಟೇಬಲ್ ಸ್ಪೂನ್, ನಿಮಗೆ ಎಷ್ಟಾಗುತ್ತೆ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವರಿಗೆ ಜಾಸ್ತಿ ಎಣ್ಣೆ ಬೇಕು, ಕೆಲವರಿಗೆ ಕಡಿಮೆ ಎಣ್ಣೆ. ನಮ್ಮ ಮನೇಲೆಲ್ಲ ಸ್ವಲ್ಪ ಕಡಿಮೆನೇ ಎಣ್ಣೆ. ನನ್ನ ಮಗನಿಗೋಸ್ಕರ ನಾನು ಏನಾದರೂ ಮಾಡ್ತಾ ಇರ್ತೀನಿ, ಅದು ಅವನಿಗೋಸ್ಕರನೇ. ಆಮೇಲೆ ನಮ್ಮ ಮನೆಯವರು ಏನು ಜಾಸ್ತಿ ತಿನ್ನಲ್ಲ. ಜಾಸ್ತಿ ಮಾಡ್ಕೊಳ್ಳೋಣ, ಯಾಕಂದರೆ ಅದು ಆಲೂಗಡ್ಡೆ ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡೋ ಆಗ್ಬೇಕಲ್ವ ಚೆನ್ನಾಗಿ. ಆಮೇಲೆ ಒಂದೊಂದ್ಸತಿ ಆಲೂಗಡ್ಡೆ ಜಾಸ್ತಿ ಎಣ್ಣೆ ಹಾಕಿದ್ರು ಒಂಥರ ಎಣ್ಣೆ ಥರ ಇರುತ್ತೆ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಸಾಸಿವೆ ಅಂದಾಜು 1 ಟೀ ಸ್ಪೂನ್. ಆಮೇಲೆ ಕಡಲೆಬೇಳೆ, ಕಡಲೆಬೇಳೆ ಆಮೇಲೆ ಹಾಕ್ತೀನಿ. ಫಸ್ಟು ಹಸಿಮೆಣ್ಸು ಹಾಕ್ಕೊಂಡಿರ್ತೀನಿ. ಇವಾಗ ನಾನು ಯಾವಾಗಲೂ ಅಷ್ಟೇ ಕಡಲೆಬೇಳೆ ನೋಡಿದ್ದೀನಿ, ಬೇಗ ಕಡಲೆಬೇಳೆ ಮತ್ತು ಹಸಿಬೇಳೆ ಬೇಗ ಇದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾನು ಹಸಿಮೆಣ್ಸು ಹಾಕ್ಕೊಂಡಿರ್ತೀನಿ. ಆಮೇಲೆ ನಾನು ಕರಿಬೇವು ಮರ್ತೋಗಿದ್ದೆ, ಸೊ ಕರಿಬೇವು 1-2 ಹಾಕ್ಕೊಳ್ಳಿ, ಯಾಕಂದರೆ ಚೆನ್ನಾಗಿರುತ್ತೆ ಕರಿಬೇವು ಕೂಡ ಹಾಕಿದ್ರೆ.
ಇದೆ ಕಡಲೆ ಬೇಳೆ ಕಡಲೆ ಬೇಳೆ ನಂದು ಸ್ಪೂನ್ ಚಿಕ್ಕದಿರೋದ್ರಿಂದ ನಾನು ಜಾಸ್ತಿ ಹಾಕ್ತಾ ಇದೀನಿ ಅಂತ ಅನ್ಕೋಬೇಡಿ ಯಾಕಂದ್ರೆ ನಂದು ಸ್ಪೂನ್ ಚಿಕ್ಕದಿದೆ ಇದರಲ್ಲಿ ಆಮೇಲೆ ಉದ್ದಿನ ಬೇಳೆ ಅರ್ಧ ಟೇಬಲ್ ಸ್ಪೂನ್ ಅದರ ಹಾಕಬೇಕು ಕಲರ್ ಬರುತ್ತೆ ತುಂಬಾ ಮತ್ತೆ ಚೆನ್ನಾಗಿರುತ್ತೆ ಆಮೇಲೆ ಶುಂಠಿ ನಾನು ಶುಂಠಿ ಒಂದು ಚಿಕ್ಕ ತುಂಡು ಕಟ್ ಮಾಡ್ಬಿಟ್ಟು ಹಾಕೊಂಡಿದ್ದೀನಿ ಯಾಕಂದ್ರೆ ಗ್ಯಾಸ್ ಆಗಲ್ಲ ಅಂತೋಸ್ಕರ ಗ್ಯಾಸ್ ಗೀಸ್ ಕೆಲವರಿಗೆ ಗ್ಯಾಸ್ಟ್ರಿಕ್ ಇರೋರಿಗೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆಲೂಗಡ್ಡೆ ತಿಂದರೆ ನಾನೇನು ಜಾಸ್ತಿ ತಿನ್ನೋದಿಲ್ಲ ಮಕ್ಕಳು ತಿಂತಾರೆ ಆದ್ರೂ ಸ್ವಲ್ಪ ಒಳ್ಳೇದು ಹಾಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು ಆಕ್ಚುಲಿ ಮೊದಲು ನಮ್ಮ ಮನೆಯಲ್ಲೆಲ್ಲ ಕೆಲವೊಂದು ಗುರುವಾರ ಆಗಲಿ ಶನಿವಾರ ಆಗಲಿ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಯೂಸ್ ಮಾಡ್ತೀವಿ ಟೊಮ್ಯಾಟೊ ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಆಲೂಗಡ್ಡೆನ ಹಾಕ್ಬಿಡ ನಾನು ಆಕ್ಚುಲಿ ಆಲೂಗಡ್ಡೆನ ಬೇಯಿಸುವಾಗನ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಯಾಕಂದ್ರೆ ಉಪ್ಪು ಸರಿಯಾಗಿ ಹಿಡಿಯಲ್ಲ ಅಂತ ಹೇಳಿ ಹಿಡಿಯುತ್ತೆ ಆದ್ರೂ ಕರೆಕ್ಟ್ ಆಗಿ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಉಪ್ಪು ಹಾಕೊಂಡಿದ್ದೆ ನಾನು ಸ್ವಲ್ಪ ದೊಡ್ಡ ದೊಡ್ಡ ತುಂಡೇನೆ ಮಾಡಿದೀನಿ ಯಾಕಂದ್ರೆ ಇದು ಆಮೇಲೆ ಆಮೇಲೆ ಎಲ್ಲ ಸ್ಮ್ಯಾಶ್ ಆಗ್ತಾ ಎಲ್ಲ ಒಂಥರ ಪುಡಿ ಪುಡಿ ಆದಂಗ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದು ನೋಡಿ ಟೊಮೆಟೊ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವು ಕಡೆಯಲ್ಲಿ ಹೋಟ್ಲಲ್ಲೆಲ್ಲ ಟೊಮೆಟೊ ಹಾಕಲ್ಲ ಆಮೇಲೆ ನಾನು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡ್ಬಿಡ್ತೀನಿ ಉದ್ದಕ್ಕೆ ಹೆಚ್ಚಲ್ಲ ಯಾಕಂದ್ರೆ ಅದು ಸರಿಯಾಗಿ ಫ್ರೈ ಆಗಲ್ಲ ಆಮೇಲೆ ನಮ್ಮ ಮಗನಿಗೆಲ್ಲ ಬಾಯಿಗೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಿಂಗ್ ಮಾಡ್ತೇನೆ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ ನನ್ ಚೂರೇನ ಉಪ್ಪು ಬೇಕು ಅಂತ ಅನ್ಸಿದ್ರೆ ಹಾಕೊಳ್ಳಿ ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಅದಕ್ಕೆ ಸೊ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದೀನಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹಾಕೋಬೇಡಿ ಬಟ್ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಬರುತ್ತೆ ಟೇಸ್ಟಿ ಆಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಆಗಾಗ ತಿಂತಾ ಇರ್ಬೇಕು ಬಟ್ ಈಗಿನ ಸಿಚುವೇಶನ್ ಅಲ್ಲಿ ಕೊತ್ತಂಬರಿ ಸೊಪ್ಪು ತೊಳೆದ ತಕ್ಷಣ ಬೇಗ ಹಾಳಾಗುತ್ತೆ ನಾನು ಬೇಗ ಬೇಗ ತೊಳೆದ್ಬಿಟ್ಟು ಒಣಸ್ಬಿಟ್ಟು ಹಂಗೆ ಬೇಗ ಒಳಗಡೆ ಇಟ್ಬಿಡ್ತೀನಿ ಫ್ರಿಡ್ಜ್ ಅಲ್ಲಿ ಇಲ್ಲ ಅಂದ್ರೆ ಯೂಸ್ ಮಾಡಕ್ಕೆ ಆಗಲ್ಲ ಕೊಳ್ತೋದಂಗ ಆಗ್ಬಿಡುತ್ತೆ ಸೊ ರೆಡಿ ಆಗಿದೆ ನಮ್ದು ಆಲೂಗಡ್ಡೆ ಭಾಜಿ ಅಥವಾ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಸ್ವಲ್ಪ ಕರೆಕ್ಟ್ ಆಗಿ ಬಿಸಿ ಆಗಲಿ ಅಂದ್ರೆ ಸ್ವಲ್ಪ ಮಧ್ಯಾಹ್ನ ಸಂಜೆ ತನಕ ಇಟ್ಬಿಟ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ
तवा दोड्डदागिद्रे नॉन स्टिक अल्ले माडबेकु यावागलू मसाला दोसेन सो तवा दोड्डदागिद्रे ओंदु तिंद्रे अथवा ओंदुवरे तिंद्रेने साकागिबिडुत्ते अनल्ल नी हिट्टिगे निन्ने मध्याह्न अक्कि ओंदु अर्ध केजि आमेले ओंदुवरे ग्लास एरडु ग्लास उद्दिन बेळे हाकिद्दे अंद्रे नंदु चिक्क चिक्कदु ग्लासुगळु सो अंद्रे ओंदु ऐदु आरु ग्लास अक्किगे नानु उद्दीन बड़े एर ग्लास हाक आमले मेंत्य काळु सो नेनसिट्टिदे आमले रात्रि रुब्बोक नानु यावागलू ग्रैंडर अल्ले रुब्बोदु सो ग्रैंडर इरोद्रिंद अदरल्ले रुब्तीनि ओंदु एरडु दिन आगोष्टु हिट् आगुत्ते अदन्न रुब्बुवाग नानु स्वल्प अवलक्कि दप्प अवलक्कि आद्रे ओंदु 5 निमिष नेनसिट्कोळ्ळि 5-10 निमिष पेपर अवलक्कि आद्रे इमिडियेट् आगि नेनसिबिट्टु तेगेदु हिंडिबिट्टु अदरल्ले हिट्टु रुब्बुवाग एंड अल्लि हाकिबिट्टु रुब्बिडि जास्ति अवलक्कि हाकोकोंबिडि नानु निन्ने स्वल्प अवलक्कि हाकिरोदु जास्ति आयितु अन्सुत्ते अंद्रे ओंदु सति अंदाजु गोत्तागल्ल नोडि तुप्प हाक्ता इदीनि ಸ್ವಲ್ಪ ಅವಲಕ್ಕಿ ಜಾಸ್ತಿ ಆಗಿಬಿಟ್ರೆ ಇಲ್ಲಿ ಒಂದು ಒಡೆಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಚೆನ್ನಾಗಾಗಿದೆ ಬಟ್ ಸ್ವಲ್ಪ ಒಡೆಯಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ನಾನು ಯಾವುದೇ ಹಿಟ್ಟಾಗಲಿ ರಾತ್ರಿ ಹೊತ್ತು ಅಥವಾ ಇವಾಗ ಬೆಳಿಗ್ಗೆ ತೆಗೆಯುವಾಗ ನಾನು ಏನು ಸೋಡಾ ಗಿಡ ಏನು ಹಾಕೋದಿಲ್ಲ ಕೆಲವರು ಸೋಡಾ ಎಲ್ಲ ಹಾಕ್ತಾರೆ ಬಟ್ ಅದು ಒಳ್ಳೆದಲ್ಲ ಮನೆಯಲ್ಲೇ ಮಾಡ್ತೀನಿ ಅಂತ ಐಟಮ್ಸ್ ಗಳನ್ನು ತಿನ್ನುವಾಗ ಸೋಡಾ ಹಾಕೋದ್ರಿಂದ ಉಬ್ಬುತ್ತೆ ಇದಾಗುತ್ತೆ ಅಂತ ಏನಿಲ್ಲ ನಾನು ಹೆಂಗಿರುತ್ತೆ ಹಂಗೇನೆ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಆಮೇಲೆ ನಾನು ಚಟ್ನಿ ರುಬ್ಬಿಟ್ಟಿದ್ನಲ್ಲ ಚಟ್ನಿಗೆ ಗೊತ್ತಲ್ಲ ನಿಮಗೆ ಏನೇನು ಹಾಕಿದ್ದೀನಿ ಅಂತ ಪುಟಾಣಿ ಕಾಳು ಆಮೇಲೆ ಇದನ್ನ ಇದರ ಮೇಲೆ ಸವರ್ಕೊಂಡ್ಬಿಡ್ತೀನಿ ಆಮೇಲೆ ಹಿಟ್ಟನ್ನು ಯಾವಾಗಲೂ ನೀವು ರಾತ್ರಿ ಹೊರಗಡೆ ಇಡಬೇಕು ಒಳಗಡೆ ಇಟ್ಟರೆ ಹುಳಿ ಆಗಲ್ಲ ಆಮೇಲೆ ದೋಸೆ ಬರಲ್ಲ ಚೆನ್ನಾಗಿ ಅಂದ್ರೆ ಕೆಲವರು ಬ್ಯಾಚುಲರ್ಸ್ ಇರ್ತಾರೆ ಆಮೇಲೆ ಮದುವೆ ಆಗಿರದೆ ಇರೋರು ಕೆಲವು ಹುಡುಗರು ಇರ್ತಾರೆ ಅವರಿಗೆಲ್ಲ ಸ್ವಲ್ಪ ಗೊತ್ತಿರಲ್ಲ ಅಂತ ಹೇಳ್ತೀನಿ ಉಳಿದವರಿಗೆಲ್ಲ ಗೊತ್ತಿರುತ್ತೆ ಸೋ ನಾನು ಈ ಚಟ್ನಿನ ಇದರ ಮೇಲೆ ಸವರ್ ಬಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಆಲೂಗಡ್ಡೆ ಪಲ್ಯ ಹಾಕಿಬಿಟ್ಟು ನನ್ನ ಹಸ್ಬೆಂಡ್ ತಿನ್ಬಿಟ್ರು ಅವರಿಗೆ ಆಕ್ಚುಲಿ 8 ಗಂಟೆಗೆ ತಿನ್ಬಿಟ್ಟು ಅಭ್ಯಾಸ ಸೋ ಆಲೂಗಡ್ಡೆ ಪಲ್ಯ ಹಿಂಗೆ ಮಧ್ಯದಲ್ಲಿ ಹಾಕ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕೋಕೋಬೇಡಿ ಅದನ್ನ ಫೋಲ್ಡ್ ಮಾಡಿ ಆಮೇಲೆ ಇದನ್ನ ಫೋಲ್ಡ್ ಮಾಡಿ ಸೋ ನೋಡಿ ಮಸಾಲೆ ದೋಸೆ ತರನ ಮೊದಲೇ ಸಿಗುವಂತ ಮಸಾಲೆ ದೋಸೆ ತರನ ಕ್ರಿಸ್ಪಿಯಾಗಿ ಬಂದಿರುತ್ತೆ ಚೆನ್ನಾಗಿ ಬಂದಿರುತ್ತೆ ಇದರ ಮಧ್ಯದಲ್ಲಿ ಇದನ್ನ ಆಲೂಗಡ್ಡೆ ಪಲ್ಯನ ಹಾಕೊಟ್ಬಿಡಿ ಓಕೆ ಸೋ ಫ್ರೆಂಡ್ಸ್ ಮಸಾಲೆ ದೋಸೆ ರೆಡಿ ಆಗಿದೆ
ಮಾಡಿ. ನಾನು ಆಲೂಗಡ್ಡೆನ ಒಳಗಡೆ ಯಾಕೆ ಹಾಕಿಲ್ಲ ಅಂದರೆ ನಿಮಗೆ ಅದು ಗಾರ್ನಿಷ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆನೆ ಹಾಕಿದ್ದೀನಿ. ಆಮೇಲೆ ಚಟ್ನಿನೂ ಅಷ್ಟೇ ಒಳಗಡೆ ಸವರ್ಬಿಟ್ಟು ಸವರ್ಬಿಟ್ಟು ನೀವು ಇದು ಕೊಡ್ಬೋದು. ಬಟ್ ಕೆಲವರಿಗೆ ಅದಿಷ್ಟ ಆಗಿಲ್ಲ ಅಂದರೆ ಹಂಗೇನೂ ಕೊಡ್ಬೋದು. ಯಾಕಂದರೆ ನಾನು ಎರಡೂ ಥರ ಆಗೋ ಥರ ಮಾಡಿದ್ದೀನಿ ಚಟ್ನಿನ. ಜಸ್ಟ್ ಕಾಯಿ ಮತ್ತು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿರೋದ್ರಿಂದ ನೀವು ಅದನ್ನು ಹಚ್ಕೊಂಡು ತಿನ್ಬೋದು. ಬರೀ ನಿಮಗೆ ಮಸಾಲೆ ಥರ ಮಾಡ್ಕೊಂಬಿಟ್ರೆ ಅಂದರೆ ಈ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಾಡ್ತಾರಲ್ವ ಹೋಟ್ಲಲ್ಲೆಲ್ಲ, ಆ ರೀತಿ ಮಾಡಿದ್ರೆ ಅದನ್ನು ಒಳಗಡೆ ಮಾತ್ರ ಸವರ್ಬೇಕಾಗುತ್ತೆ, ಚೆನ್ನಾಗಿರುತ್ತೆ ಅದನ್ನು. ಬಟ್ ಇದು ಎಲ್ಲ ಎರಡೂ ಪರ್ಪಸ್ಗೆ ಆಗೋ ಥರ ಆಗುತ್ತೆ. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿರ್ತೀರ ಮನೆಯಲ್ಲಿ ಮಾಡಿರ್ತೀರ. ಸೊ ಬಟ್ ನಾನು ಕರೆಕ್ಟಾಗಿ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ಬಿಟ್ಟು ಲಾಸ್ಟ್ ಟೈಮ್ ಮಾಡಿರಲಿಲ್ಲ ಅಂತ ಮತ್ತೆ ಮಾಡಿದ್ದೀನಿ ನಾನು. ಸೊ ಈ ಸತಿ ಮಾಡಿರೋದ್ರಲ್ಲಿ ಕರೆಕ್ಟಾಗಿ ನಿಮಗೆ ಫೋಕಸ್ ಮಾಡಿ ತೋರಿಸಿದ್ದೀನಿ. ಯಾಕಂದ್ರೆ ನನ್ನ ಫ್ರೆಂಡ್ಸು ಹೇಳ್ತಾ ಇದ್ರು ನೀನು ಲೈಫ್ ಸ್ಟೈಲು ತೋರಿಸ್ತೀಯ ಬಟ್ ಅದ್ರ ಜೊತೆಗೆ ಮಾಡುವಾಗ ಕೂಡ ಇಂಗ್ರೀಡಿಯೆಂಟ್ಸ್ ಕೂಡ ತೋರಿಸು ಅಂತ. ಅದಕ್ಕೋಸ್ಕರ ನಾನು ಮತ್ತೆ ಆ ರೀತಿ ಮಾಡಿಬಿಟ್ಟು ನಿಮಗೆ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಇದು ಬೆಳಿಗ್ಗೆ ಇದನ್ನೆಲ್ಲ ಮಾಡ್ಕೊಂಬಿಟ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಮಧ್ಯಾಹ್ನದ್ದು ಲಂಚ್ ಏನಿರುತ್ತೆ ಸ್ವಲ್ಪ ಹೆವಿ ಇಲ್ಲದೇ ಲೈಟಾಗಿ ತಿನ್ಬೋದು ಲೇಟಾಗಿ. ಸೊ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಹೆವಿ ಆಗಿದ್ದರೆ ಮಧ್ಯಾಹ್ನದ್ದು ಲೈಟಾಗಿ ಮಾಡ್ಕೋತೀನಿ ಇವತ್ತು. ಇವತ್ತು ಬರೀ ರಸಮ್ ಮಾಡ್ತೀನಿ, ಆಮೇಲೆ ಏನಾದರೂ ಒಂದು ಪಲ್ಯ ನೋಡೋಣ. ಇಲ್ಲಾಂದರೆ ಆಲೂಗಡ್ಡೆ ಪಲ್ಯ ಇದ್ದರೆ ನನ್ನ ಮಗನ ಸಾಕು, ನಾವಂತೂ ಮತ್ತೆ ಆಲೂಗಡ್ಡೆ ತಿನ್ನೋಕೆ ಹೋಗಲ್ಲ. ಯಾಕಂದರೆ ಆಲೂಗಡ್ಡೆ ಈ ಆ್ಯಕ್ಚುಲಿ ಸ್ವಲ್ಪ ವಯಸ್ಸಾದವರಿಗೆಲ್ಲ ಗಂಟು ನೋವು ಎಲ್ಲ ಜಾಸ್ತಿ ಬರುತ್ತೆ ಅದು ತಿಂದುಬಿಟ್ರೆ. ಸೊ ನೋಡಿಕೊಂಡು ಮಕ್ಕಳಿಗೆಲ್ಲ ಆದರೆ ಓಕೆ ಕೊಡಿ, ದೊಡ್ಡವರಿಗಾದರೆ ಸ್ವಲ್ಪ ಸ್ವಲ್ಪನೇ ಕೊಡಿ. ಓಕೆ, ಸೊ ಮತ್ತೆ ಸಿಗೋಣ ಸಾಯಂಕಾಲ. ಸೊ ಫ್ರೆಂಡ್ಸ್, ಮತ್ತೆ ಈವ್ನಿಂಗ್ ನಾನು ಸಿಗ್ತೀನಿ. ಈವ್ನಿಂಗ್ ಅಂದರೆ ಇವಾಗ ತಿಂಡಿ ಇನ್ನೂ ತಿಂದಿಲ್ಲ, 10 ಗಂಟೆ ಆಗ್ಬಿಟ್ಟಿದೆ. ಸೊ ಇದೆಲ್ಲ ಸ್ವಲ್ಪ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ, ಪರವಾಗಿಲ್ಲ, ಲಂಚನ್ನು ಸ್ವಲ್ಪ ಲೇಟಾಗಿ ಮಾಡಿಕೊಂಡು ಮಾಡ್ಬೋದು. ಸೊ ನಂದು ಕೆಲಸಗಳು ಇದ್ದಾವೆ ತುಂಬ ಇವಾಗ. ನಮ್ಮನೆಯವರು ಬೇರೆ ಬೇಗ ತಿಂಡಿ ತಿನ್ಬಿಟ್ಟು ಸಾಮಾನು ತರೋಕೆ ಹೋದರು, ತರಕಾರಿಗಳು ಬೇಕಲ್ವಾ, ಇನ್ನು ಅವರಿಗೆ ಇನ್ನೊಂದು ವೀಕ್ ರಜಾ ಇರೋದಿಲ್ಲ. ಅದಕ್ಕೋಸ್ಕರ ನಾನು ತಿಂಡಿ ಮಾಡ್ಕೊಂಡ್ಬಿಡ್ತೀನಿ, ತಿಂದ್ಬಿಡ್ತೀನಿ. ಓಕೆ, ಸಿ ಯು, ಬಾಯ್ ಬಾಯ್. ಸೊ ನೋಡಿ, ನಮ್ಮನೆಯವರು ಬಂದರು. ಮಾರ್ಕೆಟ್ ಅಲ್ಲ, ಅಲ್ಲಿ ಒಂದು ವಿಲೇಜ್ ಥರ ಇದೆ, ಅಲ್ಲಿ ಸಾಮಾನುಗಳೆಲ್ಲ ಸ್ವಲ್ಪ ಸಿಗ್ತವೆ. ಸೊ ಅದನ್ನೆಲ್ಲ ತೊಗೊಂಬಂದಿದ್ದಾರೆ. ಇದು ಗ್ರಾಸರಿ ಐಟಮ್ಸ್ ಸ್ವಲ್ಪ ಬೇಕಿತ್ತು ನನಗೆ ಕೆಲವೊಂದೆಲ್ಲ. ಆಮೇಲೆ ಈ ಸೋಪ್ಗಳಂತೂ ಬೇಗ ಖಾಲಿ ಆಗ್ಬಿಡ್ತವೆ ಇವಾಗ. ಕೈಗೆ ಒಂದೊಂದು ಬಾತ್ರೂಮಲ್ಲಿ ಒಂದೊಂದು ಸೋಪ್ ಇಟ್ಟಿದ್ದೀನಿ. ಆಮೇಲೆ ನನ್ನ ವಾಶ್ ಬೇಸಿನ್ ಹತ್ರ ಅದೇ ಪಾತ್ರೆಗಳು ತೊಳೆಯೋ ಬೇಸಿನ್ ಇದೆಯಲ್ಲ, ಅಲ್ಲಿ ಕೂಡ ಒಂದು ಇಟ್ಟಿದ್ದೀನಿ. ಆಮೇಲೆ ಫ್ರೂಟ್ಸ್ ಸ್ವಲ್ಪ, ವೆಜಿಟೇಬಲ್ಸು, ಪುದೀನ ಇದು ಎಲ್ಲ. ಆಮೇಲೆ ಆಲೂಗಡ್ಡೆ ಬೇಕಿತ್ತು ನನಗೆ, ಆಲೂಗಡ್ಡೆ ಪೂರ್ತಿ ಖಾಲಿ ಆಗ್ಬಿಟ್ಟಿತ್ತು. ಆಮೇಲೆ ಎಣ್ಣೆ, ದೇವರೆಣ್ಣೆ, ಎಣ್ಣೆ ಬಾಕ್ಸು ಎಲ್ಲ ತೊಗೊಂಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಏನೋ ಸ್ವಲ್ಪ ಎ ಟಿ ಎಮ್ಗೆ ಹೋಗ್ಬೇಕಿತ್ತು, ಅದಕ್ಕೆ ಹೋಗಿದ್ದಾರೆ ಅಪ್ಪ ಮಗ ಇಬ್ಬರೂ. ನಾನು ಇದನ್ನು ಮೋಸ್ಟ್ಲಿ ನಾಳೆನೇ ತೊಳೆಯೋದು, ಬಟ್ ಫ್ರೂಟ್ಸ್ ವೆಜಿಟೇಬಲ್ಸ್ ಇವತ್ತು ತೊಳೆದಾಕ್ಬೇಕು. ಈವ್ನಿಂಗೆಲ್ಲ ಅದೇ ಕೆಲಸ ಆಗ್ಬಿಡುತ್ತೆ, ಅದಕ್ಕೆ ನಾನು ನಿಮಗೆ ನಾನು ಹೇಳಿದ್ದೆ ಆ್ಯಕ್ಚುಲಿ ಈವ್ನಿಂಗ್ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಂತ ಬೆಳಿಗ್ಗೆ, ಬಟ್ ಆಗಲ್ಲ. ಸೊ ಸಾರಿ. ಓಕೆ, ಸೊ ಅದಕ್ಕೇ ಇವಾಗಲೇ ನಾನು ಬ್ಲಾಗ್ ಎಂಡ್ ಮಾಡಿಬಿಡ್ತೀನಿ. ಓಕೆ ನೋಡಿ, ಇವಾಗ ಸಂಡೇ ಆಗಿರೋದ್ರಿಂದ ತೊಗೊಂಬಂದು ಬಿಟ್ಬಿಟ್ರೆ ಇನ್ನು ಅವರಿಗೆ ಬೇರೆ ದಿನ ಹೋಗೋಕ್ಕಾಗಲ್ಲ, ಇವಾಗ ರಜೆ ಇಲ್ಲ ಮಧ್ಯದಲ್ಲೆಲ್ಲ. ಇವತ್ತು ತಂದುಬಿಟ್ಟಿದ್ದಾರೆ, ತಂದು ಇವತ್ತೇ ತಗೊಂಬಂದು ಬಿಟ್ರು ಅದಕ್ಕೇ. ಫ್ರೆಂಡ್ಸ್, ಓಕೆ, ನಾಳೆ ಮತ್ತೆ ಭೇಟಿ ಆಗೋಣ. ನಾಳೆ ಇನ್ನೊಂದು ಬ್ಲಾಗ್ ಹಾಕ್ತೀನಿ, ಮೋಸ್ಟ್ಲಿ ರೆಸಿಪಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾಳೆ ವಾಚ್ ಮಾಡಿ. ಮತ್ತೆ ಇನ್ನೇನಿಲ್ಲ, ಇವತ್ತಿಂದು ನ್ಯೂಸ್ ಏನಿಲ್ಲ ನನ್ನ ಹತ್ರ. ಓಕೆ, ಆಮೇಲೆ ಇನ್ನೊಂದು ವಾಷಿಂಗ್ ಮೆಷಿನ್ ಬಗ್ಗೆ ಒಂದು ಹೇಳಬೇಕು ನಿಮಗೆ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಏನು ಅಂತ. ಸೊ ವಾಚ್ ಮಾಡಿ. ಓಕೆ, ಎವ್ರಿ ಡೇ ಬ್ಲಾಗ್ ಇರುತ್ತೆ, ಡೈಲಿ ಬ್ಲಾಗ್ ಇರುತ್ತೆ. ಸೊ ಪ್ರತಿದಿನ ವಾಚ್ ಮಾಡಿ. ಆಮೇಲೆ ನಾನು ಮಾಡೋ ರೆಸಿಪಿನ ಇವಾಗ ಸ್ವಲ್ಪ ಅಂದರೆ ನಾನು ಮುಂಚೆ ಲೈಫ್ ಸ್ಟೈಲ್ ಎಲ್ಲ ನಮ್ಮ ಡೈಲಿ ಇದು ದಿನ ಹೆಂಗಿರುತ್ತೆ, ಆಮೇಲೆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅದನ್ನೆಲ್ಲ ಮಾಡ್ತಾ ಇದ್ನಲ್ವಾ. ಸೊ ಅದ್ರ ಜೊತೆ ಸ್ವಲ್ಪ ರೆಸಿಪಿನ ನಾನು ಅಷ್ಟು ಫೋಕಸ್ ಮಾಡಿರಲಿಲ್ಲ, ಬಟ್ ಮಾಡ್ತಾ ಇದ್ದೆ, ಅಷ್ಟೊಂದು ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಸೊ ಬಟ್ ಇವಾಗ ನಾನು ಡೈಲಿ ರೆಸಿಪಿ ಹಾಕೋಕ್ಕಾಗಲ್ಲ, ಒಂದೊಂದ್ಸತಿ ಡೈಲಿ ಬೇರೆ ಏನಾದರೂ ಇದ್ದಾಗ ನಾನು ರೆಸಿಪಿನ ಕಟ್ ಮಾಡಿರ್ತೀನಿ. ಆಮೇಲೆ ಈ ರೆಸಿಪಿ ಇದ್ದ ದಿನ ನಾನು ರುಟೀನ್ ಏನಿರುತ್ತೆ ಅದನ್ನು ಆಗ ಮಾಡೋದಿಲ್ಲ.
ಸೊ ಅದಕ್ಕೋಸ್ಕರ ನೋಡಿ ದಿನ ಏನಾದರೂ ಒಂದು ಇದ್ದೇ ಇರುತ್ತೆ. ಓಕೆ, ಸೊ ವಾಚ್ ಮಾಡಿ ಫ್ರೆಂಡ್ಸ್, ಡೈಲಿ ವಾಚ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ, ಆಮೇಲೆ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಪ್ಲೀಸ್. ನಾನು ಯಾವಾಗಲೂ ಹೇಳ್ತೀನಿ, ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವಾಗ ಕೂಡ ನೀವು ಕಮೆಂಟ್ಸನ್ನು ಪ್ಲೀಸ್ ಹಾಕಿ, ಯಾಕಂದ್ರೆ ನನಗೆ ಏನು ಅಂತ ಗೊತ್ತಾಗುತ್ತೆ. ಏನು ಕಮೆಂಟ್ಸ್ ಇದ್ದರೂ ಓಕೆ, ನಾನು ಅದೇನು ವಿಲ್ ನಾಟ್ ಫೀಲ್ ಬ್ಯಾಡ್. ಓಕೆ, ಸೊ ಅದಕ್ಕೋಸ್ಕರ ಏನು ಕಮೆಂಟ್ಸ್ ಇದ್ದರೂ ಹಾಕಿ, ನಂದೇನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಪರವಾಗಿಲ್ಲ. ಯಾಕಂದರೆ ನಾನು ತಿದ್ಕೋಬೇಕಂದ್ರೆ, ಸರಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್. ಕಮೆಂಟ್ಸ್ ಪ್ಲೀಸ್, ಕಮೆಂಟ್ಸ್ ಹಾಕಿ, ಆಮೇಲೆ ಶೇರ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಓಕೆ ಓಕೆ, ದೆನ್ ನಾಳೆ ಸಿಗೋಣ ಫ್ರೆಂಡ್ಸ್. ಓಕೆ, ಇವಾಗ ನಂದು ಅರ್ಧ ಕೆಲಸ ಆಗಿದೆ, ಇನ್ನೊಂದು ಅರ್ಧ ಇನ್ನೂ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಳೆದಿಟ್ಬಿಡ್ತೀನಿ. ಇವಾಗ ಈವ್ನಿಂಗ್ ನೋಡ್ತೀನಿ, ಅದೇನಾದರೂ ವೆಜಿಟೇಬಲ್ಸ್ ಕೂಡ ತೊಳೆಯೋದಿದೆ, ಈವ್ನಿಂಗ್ ಮಾಡ್ತೀನಿ. ಇವಾಗ ಅದನ್ನು ಮಾಡ್ಕೊಂಡು ಕೂತ್ರೆ ನನಗೆ, ನಾನು ಇವಾಗ ಅಡುಗೆಗೆ ಏನು ಸಾಂಬಾರು ಮಾಡಿದೆ, ಸಾರಿ ಸಾಂಬಾರಿಗೆ ಕುಕ್ಕರ್ ಇಟ್ಟಿದ್ದೀನಿ, ರೈಸ್ ಮತ್ತು ಸಾಂಬಾರು ಎರಡು ಒಟ್ಟಿಗೆ ಇಟ್ಬಿಟ್ಟಿದ್ದೀನಿ. ರೈಸ್ ಒಂದೊಂದ್ಸತಿ ನಾನು ನೀರನ್ನು ಅದೇ ಬಾಕ್ಸ್ಬಿಟ್ಟು ಮಾಡ್ತೀವಲ್ಲ ಪಾತ್ರೆಯಲ್ಲಿ, ಅದನ್ನು ಮಾಡ್ತೀನಿ. ಒಂದೊಂದ್ಸತಿ ಲೇಟ್ ಆಗಿಬಿಟ್ರೆ ಕುಕ್ಕರಲ್ಲಿ ಅದ್ರ ಜೊತೆಗೆ ಇಟ್ಬಿಡ್ತೀನಿ. ಸೊ ಹಂಗೆ ಇಟ್ಟಿದ್ದೀನಿ. ಯಾಕಂದರೆ ಬೆಳಿಗ್ಗೆ ನಾನು ಮಸಾಲೆ ದೋಸೆ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಸೊ ಮಧ್ಯದಲ್ಲಿ ಅವರು ಸಾಮಾನುಗಳು ತಂದರು, ಅದನ್ನೆಲ್ಲ ನೋಡಿಕೊಂಡು ಮಾಡಿಡೋ ತನಕ ಅದು ಲೇಟ್ ಆಯಿತು. ಇನ್ನು ಅವ್ರು ಹೋಗಿ ಬಂದು ಸ್ನಾನ ಮಾಡ್ಕೋಬೇಕು, ಯಾಕಂದರೆ ಅವ್ರು ಬಂದು ಇಮಿಡಿಯೇಟ್ ಇನ್ನೊಂದು ಕಡೆ ಹೋಗಿದ್ದಾರೆ. ಸೊ ಸ್ನಾನ ಎಲ್ಲ ಮಾಡೋದಿರುತ್ತೆ. ಸೊ ನಂದೂ ಸ್ನಾನ ಆಗಿಲ್ಲ ಇನ್ನೂ. ಸೊ ಅದೆಲ್ಲ ಮಾಡಿಕೊಂಡು ಮಾಡೋಷ್ಟರಲ್ಲಿ 2 ಗಂಟೆ 2.5 3 ಗಂಟೆ ಆಗಿಬಿಡುತ್ತೆ. ಇನ್ನು ಊಟ ಮಾಡಿಕೊಂಡು ಒಂದು 10 ನಿಮಿಷ ಹಂಗೆ ರೆಸ್ಟ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. ಮತ್ತು ನಾನು ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗಿಲ್ಲ ಇವತ್ತು. ಇವತ್ತು ನಾನು ಎಕ್ಸಸೈಸ್ ಮಾಡಲ್ಲ, ನಿಮ್ಗೆ ಗೊತ್ತಲ್ವಾ. ಸೊ ವಾಕಿಂಗ್ ಕೂಡ ಮಾರ್ನಿಂಗ್ ಹೋಗಲ್ಲ. ಬಟ್ ಈಗ ಒಂದು ವಾರದಿಂದ ನಾನು ಹೋಗ್ತಾ ಇಲ್ಲ, ಯಾಕಂದರೆ ನನ್ನ ಮಗನಿಗೂ ಕೂಡ ಎಕ್ಸಾಮ್ 8:30 ಸ್ಟಾರ್ಟ್ ಆಗೋದ್ರಿಂದ ಸೊ ಅದಕ್ಕೆ ನಾನು ಹೋಗ್ತಾ ಇಲ್ಲ. ಅವನಿಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವನು ಡೋರ್ ಲಾಕ್ ಡೋರ್ ಹಾಕ್ಕೊಂಡಿರ್ತಾನೆ. ಆಮೇಲೆ ಏನಾದರೂ ಇದು ನೆಟ್ ಏನಾದರೂ ಇದಾದರೆ ಅಂತ ಹೇಳಿಬಿಟ್ಟು ನಾನು ಹೋಗಲ್ಲ. ಸೊ ಅದಕ್ಕೋಸ್ಕರ, ಇಲ್ಲಾಂದರೆ ನನಗೊಂದು 10 ನಿಮಿಷ ನನಗೆ ಬಿಸಿಲು ಬೇಕೇ ಬೇಕು, ನಾನು ತೊಗೊಳೋಕ್ಕೋಸ್ಕರ ಹೋಗ್ತೀನಿ. ಈವ್ನಿಂಗ್ ಇವತ್ತು ಹೋಗ್ತೀನಿ. ಓಕೆ, ಮತ್ತು ಓಕೆ ಫ್ರೆಂಡ್ಸ್, ಸಿಗೋಣ ನಾಳೆ. ಹಾಂ, ಟೇಕ್ ಕೇರ್, ಬಾಯ್, ಸಿ ಯು.